ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಗಳು ಮುಖ್ಯವಾಹಿನಿಗೆ ಬರುತ್ತವೆ ಇವು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಿರತಕ್ಕಂಥವುಗಳು ಪರಿಸರ ಮಾಲಿನ್ಯ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಅದರ ಜೊತೆಯಲ್ಲಿ ಈಗ ಕೊರೋನಾ ಮಾಲಿನ್ಯ ಬಂದಿರೋದರಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕಾದ ಅವಶ್ಯಕತೆ ಇರೋದರಿಂದ ಮುಂದೆ ಬರೋ ಗಣಪತಿ ಹಬ್ಬವನ್ನು ಮಣ್ಣಿನ ಗಣಪತಿ ಮಾಡುವುದರ ಬದಲಾಗಿ ಅರಿಶಿನ ಗಣಪತಿಯನ್ನು ಮಾಡಿ ಮನೆಯಲ್ಲಿಯೇ ಇಟ್ಟುಕೊಂಡು ಕುಟುಂಬಸ್ಥರೆಲ್ಲರೂ ಸೇರಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ಆ ಅರಿಶಿನ ಪುಡಿ ಅದು ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಕೊರೋನಾ ವೈರಸ್ಸನ್ನು ತಡೆಯುವಂಥ ಶಕ್ತಿ ಅದರಲ್ಲಿ ಇರೋದರಿಂದ ಮತ್ತು ಪರಿಸರ ಮಾಲಿನ್ಯವನ್ನು ತಡೆಯುತ್ತದೆ. ಆದ್ದರಿಂದ ಅರಿಶಿನ ಗಣಪತಿಯನ್ನೇ ಮುಖ್ಯವಾಗಿ ಇಟ್ಟುಕೊಂಡು ನಾವು ಪೂಜೆ ಮಾಡಿದರೆ ಈ ಮಾಲಿನ್ಯದಿಂದ ದೂರ ಇರಬಹುದು. ಹಾಗಾಗಿ ಮತ್ತು ಈ ಕೊರೋನಾ ವೈರಸ್ಸನ್ನು ಕೂಡ ನಾವು ತಡೆಯುವಂಥ ಸಂದೇಶವನ್ನು ಲೋಕಕ್ಕೆ ನೀಡಬಹುದು. ಹೊರಗಡೆ ಮಾಡ್ತಕ್ಕಂಥ ಎಲ್ಲ ಶಾರೀರಿಕ ಕ್ರಿಯೆಗಳು ಹಾಗೆ ಮಾನಸಿಕ ಕ್ರಿಯೆಗಳು ವಾಚಿಕ ಕ್ರಿಯೆಗಳು ಇರ್ತವೆ. ಎಲ್ಲಕ್ಕಿಂತಲೂ ಮಾನಸಿಕ ಪೂಜೆ ಭಾಳ ದೊಡ್ಡದು. ಆದರೆ ಅದನ್ನು ಮಾಡೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಶಾರೀರಿಕ ಕ್ರಿಯೆಗಳನ್ನು ಮಾಡುವಾಗ ಅರಿಶಿನ ಗಣಪತಿಯನ್ನೇ ಮಾಡಿದರೆ ತುಂಬ ಒಳ್ಳೆಯದು. ಅದರಿಂದ ಪರಿಸರ ಮಾಲಿನ್ಯ ತಡೆಯೋಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಬಂಧುಗಳಾದವರು ಹಬ್ಬ ಆಚರಣೆ ಮಾಡಲೇಬೇಕಾದ ಪರಿಸ್ಥಿತಿ ಉಂಟಾಗಿದೆ ಅಂದಮೇಲೆ ನೀವು ಅದನ್ನು ಮನೆಯಲ್ಲಿಯೇ ಒಳ್ಳೆ ರೀತಿಯಲ್ಲಿ ಮಾಲಿನ್ಯ ಆಗದ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ತಂದು ಅಂತ ನಾನು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ.